ಮೇಡಮ್, ನೀವೇನು ತಲೆ ಕೆಡಿಸ್ಕೊಬೇಡಿ. ಮನಸ್ಸಿಟ್ಟು ಶ್ರದ್ಧೆಯಿಂದ ವ್ರತ ಮಾಡ್ತಾ ಇದ್ದೀರಾ, ಈ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೀರಾ ಅಂದ್ಮೇಲೆ ನಿಮ್ಗೆ ಒಳ್ಳೇದೇ ಆಗುತ್ತೆ. ಅದೇನೋ ಗೊತ್ತಿಲ್ಲ ಸುಬ್ಬು, ಮನಸ್ಸಿಟ್ಟೆ ವ್ರತ ಮಾಡ್ತಿದ್ದೀನಿ, ಆದ್ರೆ ಮನ್ಸ್ ಮಾತ್ರ ನಿಲ್ತಾನೆ ಇಲ್ಲ. ಅವರಿಬ್ರು ಹೋಗೋವಾಗ ಹೇಳಿದ್ರಲ್ಲ, ನೀವು ಸಾಲಿಗ್ರಾಮಕ್ಕೆ ಬರೋದನ್ನ ನಾವು ಕಾಯ್ತಾ ಇರ್ತೀವಿ, ಬೇಗ ಬನ್ನಿ ಅಂತ. ಆ ಮಾತು ನನ್ನ ಕಿವಿಯಲ್ಲಿ ಇನ್ನೂ ಕೇಳ್ತಿದೆ ಸುಬ್ಬು. ಅದೆಷ್ಟು ಬೇಗ ಅಲ್ಲಿಗೆ ಹೋಗ್ತೀನೋ, ಅವ್ರನ್ನೆಲ್ಲ ಮೀಟ್ ಮಾಡ್ತೀನೋ, ನಮ್ಮ ಅಜ್ಜಿನ ನೋಡಿ ಅವ್ರನ್ನ ಮಾತಾಡಿಸ್ತೀನೋ ಅನ್ನಿಸ್ತಿದೆ ಸುಬ್ಬು. ನಿಮ್ಮ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗ್ತದೆ ಮೇಡಮ್. ಆದರೂ ನಾವು ಅಲ್ಲಿಗೆ ಹೋಗೋವರೆಗೂ ನೀವು ಕಾಯಲೇಬೇಕು. ಹಸಿವೆ ಹೆಚ್ಚಾದಷ್ಟು ಊಟದ ರುಚಿ ಹೆಚ್ಚಾಗುತ್ತೆ ಮೇಡಮ್. ಅದೇ ಕಷ್ಟ ಸುಬ್ಬು, ಸಾಲಿಗ್ರಾಮಕ್ಕೆ ಹೋಗ್ತಿದ್ದೀವಿ ಅನ್ನೋ ನನ್ನ ಆಸೆ ಇದೆಯಲ್ಲ, ಅದು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಿದೆ. ಸುಬ್ಬು, ಒಂದು ಕೆಲಸ ಮಾಡೋಣವಾ? ಏನು ಮೇಡಮ್? ಹೇಗಿದ್ರು ಊರಿನ ಹೆಸರು ಸಾಲಿಗ್ರಾಮ ಅಂತ ಗೊತ್ತಾಗಿದೆ, ಅಲ್ಲಿರೋರ್ಗೆ ನನ್ನ ಕಂಡ್ರೆ ಇಷ್ಟ, ನನಗೋಸ್ಕರ ಅವ್ರು ಕಾಯ್ತಿದ್ದಾರೆ ಅಂತಾನು ಗೊತ್ತಾಗಿದೆ. ಹಾಗಿರೋವಾಗ ನಾವೇ ಮ್ಯಾಪಲ್ಲಿ ಸಾಲಿಗ್ರಾಮ ಅನ್ನೋ ಹೆಸರು ಹಾಕ್ಕೊಂಡು ಹೋಗಿ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ಬಿಡೋಣವಾ? ಮೇಡಮ್, ಇದು ಆಸೆ ಅಲ್ಲ, ಅನಾಹುತ. ಅವಸರವೇ ಅಪಘಾತಕ್ಕೆ ಕಾರಣ. ಕೇಳಿಲ್ವಾ ನೀವು? ನಾನಂತೂ ಈ ಆಟಕ್ಕಿಲ್ಲಪ್ಪ. ಯಾಕೆ ಸುಬ್ಬು? ಇನ್ನೇನು ಮತ್ತೆ, ಸಾಲಿಗ್ರಾಮದಲ್ಲಿರೋರು ಲಲಿತಾದೇವಿ ಅಮ್ಮನವರು. ನೀವ್ಯಾವತ್ತು ಹೇಳಿಲ್ವಾ ಊರಿಂದ ನರ್ಸಯ್ಯ ಅವ್ರು ಬಂದಿದ್ರು, ಲಲಿತಾದೇವಿ ಅಮ್ಮವ್ರ ಬಗ್ಗೆ ಮಾತಾಡುವಾಗ ಹೇಗೆ ಎದ್ದು ನಿಂತ್ಕೊಂಡು ಗೌರವ ಕೊಟ್ಟು ಮಾತಾಡ್ತಾ ಇದ್ರು ಅಂತ? ಅಷ್ಟೇ ಯಾಕೆ, ಯಜಮಾನ್ರಾಗ್ಲಿ ಅಪ್ಪ ಆಗಲಿ, ಈಗ ಹೊಟ್ರಲ್ಲ ಆಕಾಶ ಅಂಬರ, ಅವರಿಬ್ರು ಅಷ್ಟೇ ಲಲಿತಾದೇವಿ ಅಮ್ಮವ್ರ ಬಗ್ಗೆ ಮಾತಾಡುವಾಗ ಗೌರವ ಕೊಟ್ಟು ಮಾತಾಡ್ತಾರೆ. ಪುಷ್ಕರಣಿ ಉತ್ಸವದವರೆಗೂ ನೀವು ಅಲ್ಲಿಗೆ ಹೋಗೋ ಹಾಗಿಲ್ಲ ಅನ್ನೋದನ್ನು ಅವ್ರು ನಂಬಿದ್ದಾರೆ. ಅಂಥದ್ರಲ್ಲಿ ಅವ್ರಿಗೆ ಹೇಳಿದೆ, ಅವ್ರಿಗೆ ಗೊತ್ತಿಲ್ಲ ನೀವು ಅಲ್ಲಿಗೆ ಹೋದರೆ, ನಮ್ಮ ಕತೆ ಅಷ್ಟೇ. ಸುಬ್ಬು, ಮೇಡಮ್ ಯಜಮಾನ್ರು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಅದೆಲ್ಲ ನಮಗೆ ಗೊತ್ತಿದ್ದು ನಾವು ಅಲ್ಲಿಗೆ ಹೋದರೆ ಯಜಮಾನ್ರು ನಮ್ಮನ್ನು ಮನೆಗೆ ಸೇರಿಸಲ್ಲ ಅಷ್ಟೇ. ಅಲ್ಲಿಗೆ ನಾವು ಸಾಲಿಗ್ರಾಮಕ್ಕೆ ಹೋಗಕ್ಕೆ ಹೋಗಿ ಸಮಾಪತಿ ಆಗ್ತೀವಿ ಅಷ್ಟೇ. ಕರೆಕ್ಟ್ ಸುಬ್ಬು, ಅಲ್ಲಿಗೆ ಹೋದ್ಮೇಲೆ ಅಜ್ಜಿ ಏನಾದರೂ ನಿನಗೆ ಬೈದ್ರೆ ಓಕೆ, ಆದರೆ ನನಗೆ ಬೈದ್ಬಿಟ್ರೆ? ನಮ್ಮ ಅಜ್ಜಿ ನಾ ಮೊದಲನೇ ಸಲ ಮೀಟ್ ಮಾಡೋಕ್ಕಂತ ಹೋಗ್ತಿದ್ದೀನಿ, ನಮ್ಮ ಅಜ್ಜಿ ನನ್ನನ್ನು ಪ್ರೀತಿಯಿಂದ ತಬ್ಬಿ ಮುದ್ದಾಡಿ ಮಾತಾಡಿಸ್ಬೇಕು, ಹಾಗಾಗಬೇಕು ಅಲ್ವಾ? ಅಲ್ವಾ ಮತ್ತೆ, ಹಾಗಿದ್ದಾಗ ನೀವು ಬರೀ ವ್ರತದ ಬಗ್ಗೆ ಗಮನ ಕೊಡಿ ಅಷ್ಟೇ ಮೇಡಮ್. ನನ್ನ ಗಮನದ ವಿಷಯ ಬಿಡಿ ಸಾಹೇಬ್ರೇ, ನಿಮ್ಮ ಗಮನದ ವಿಷಯ ಹೇಳಿ. ನನ್ನ ಗಮನನ? ಏನಾಯ್ತು ಶ್ರೀವಲ್ಲಿ ಕತೆ? ಕತೆ ಮೇಡಮ್, ನಿಮ್ಗೆ ಎಷ್ಟಲ್ಲಿ ಹೇಳಿ, ಹೆಗಲ ಮೇಲೆ ಜವಾಬ್ದಾರಿ ಹೊತ್ಕೊಂಡಿರೋ ಕತ್ತೆ ನಾನು. ಅದ್ರ ಮಧ್ಯೆ ಈ ಕಥೆ ಎಲ್ಲ ಇರಕ್ ಸಾಧ್ಯನಾ? ನನ್ನ ಕೆಲ್ಸ ಇದೆ, ನಾನು ಹೋಗ್ತೀನಿ. ಏಯ್ ಕತ್ತೆ, ಸಾರಿ 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 ಸಾರಿ, ಕಥೆನಾ ಆಮೇಲೆ ಹೇಳ್ತೀಯಾ? ಬಿಡಿ ಮೇಡಮ್ ನನ್ನ. ಕತ್ತೆ ಸರ್, ಕಥೆನಾ, ಕಥೆ ಹೇಳಿ ಸರ್. ಕತೆ ದೊಡ್ಡದಾಗೆ ಇದೆ, ನಾನು ಅನ್ಕೊಂಡಂಗೆ ಎಲ್ಲ ನಡೀತಿದೆ. ಹೌದಾ, ನೀನೇನ್ ಅನ್ಕೊಂಡಿದ್ದೆ ಈಗೇನ್ ನಡೀತಿದೆ? ಅದೇ ಅಕ್ಕ, ಸುಬ್ಬುಗೆ ಪಿ ಆಗ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಮಿನಿಸ್ಟರ್ ಹತ್ರ ನಾನು ಚೆನ್ನಾಗಿ ಮಾತಾಡಿ ಅವ್ರ ಮೆಚ್ಚುಗೆ ಪಡ್ಕೊಂಡಿದ್ದೀನಿ. ಅದಷ್ಟೇ ಅಲ್ಲ, ಶ್ರಾವಣಿ ಹತ್ರನು ಈ ವಿಷಯನೆಲ್ಲ ಹೇಳಿ ಅವಳು ಒಪ್ಪಿಗೆನೂ ಪಡ್ಕೊಂಡಿದ್ದೀನಿ. ಹೌದಾ, ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ನೀನ್ ನಮ್ ಸುಬ್ಬುಗೆ ಪಿ ಆಗಿ ಸೆಲೆಕ್ಟ್ ಆದ್ರೆ ಅಂತಾನೆ ಅರ್ಥ. ಅದೇನೋ ಓಕೆ ಅಕ್ಕ, ಶ್ರಾವಣಿ ಒಪ್ಕೊಂಡಿದ್ದಾಳೆ, ಆದ್ರೆ ಸುಬ್ಬುಗೆ ಪಿ ಎ ಆಗ್ಬೇಕು ಅಂದ್ರೆ ಸುಬ್ಬುನೇ ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳ್ತಿದ್ದಾಳೆ. ಏನು, ನಮ್ ಸುಬ್ಬು ನಿನ್ನ ಇಂಟರ್ವ್ಯೂ ಮಾಡ್ತಾನ? ಇದೊಂಥರ ಚೆನ್ನಾಗಿದೆ ಕಡೆ. ಮದ್ವೆ ಆಗ್ಬೇಕು ಅಂದ್ರೆ ಹೆಣ್ಣು ನೋಡೋ ಶಾಸ್ತ್ರ ಮಾಡ್ಬೇಕು, ವಧು ಪರೀಕ್ಷೆ ಮಾಡ್ಬೇಕು, ಕೆಲ್ಸ ಸಿಗ್ಬೇಕು ಅಂದ್ರೆ ಇಂಟರ್ವ್ಯೂ ಮಾಡ್ಬೇಕು, ಆದ್ರೆ ಅದೆರಡನ್ನೂ ನಮ್ ಸುಬ್ಬುನೇ ಮಾಡ್ಬೇಕು. ಆಹಾ, ಚಿಂದಂತ ಮಾತ್ ಹೇಳಿದ್ರಿ ಅಕ್ಕ, ಆದ್ರೆ ಇದೆಲ್ಲ ನಿಮ್ ತಮ್ಮಂಗ್ ಅರ್ಥ ಆಗ್ಬೇಕಲ್ಲ. ಅವ್ನ್ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ರು, ಏನಾದ್ರೂ ಒಂದ್ ಕಾರಣ ಇಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಹೌದಾ? ಶ್ರೀವಲ್ಲಿ, ಒಂದ್ ಕೆಲ್ಸ ಮಾಡೋಣ, ಅವ್ನ್ ಇವತ್ ಮನೆಗ್ ಬಂದ್ಮೇಲೆ ನಾನ್ ನಿನಗ್ ಫೋನ್ ಮಾಡ್ತೀನಿ, ತಕ್ಷಣ ನೀನ್ ಬಂದ್ಬಿಡು. ಆಮೇಲೆ ಅವ್ನ್ ನಿನ್ನ ಇಂಟರ್ವ್ಯೂ ಮಾಡ್ತಾನೋ ಅಥವಾ ನೀನ್ ಅವನ್ನ ಇಂಟರ್ವ್ಯೂ ಮಾಡ್ತೀಯ ಗೊತ್ತಿಲ್ಲ, ಒಟ್ನಲ್ಲಿ ಕೆಲ್ಸ ಕೊಡ್ತೀನಿ ಅಂತ ಹೇಳೋರ್ಗು ಅವನ್ನ ನೀನು ಬಿಡ್ಬೇಡ. ವಾಹ್ ಅಕ್ಕ, ಸೂಪರ್ ಐಡಿಯಾ, ಬೇಗ 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 ಫೋನ್ ಮಾಡಿ. ಬೇಗ ಫೋನ್ ಹೆಂಗೆ ಮಾಡ್ಲಿ, ಸಂಜೆ ಆಗುತ್ತೆ, ಅವ್ನ್ ಮನೆಗ್ ಬರ್ಬೇಕು ತಾನೆ. ಅಲ್ವಾ, ಮರ್ತ್ಬಿಟ್ಟಿದ್ದೆ, ಸಾರಿ ಅಕ್ಕ, ಕ್ಷಮಿಸಿ. ಸುಬ್ಬು ಬರ್ತಿದ್ದ ಹಾಗೆ ನನಗೆ ಫೋನ್ ಮಾಡಿ, ಪಾರಿ ಒಳ್ಳೆ ತರ ಹಾರ್ಕ ಬಂದ್ಬಿಡ್ತೀನಿ. ಬಾಯ್. ನೋಡಿ, ಈ ಹುಡುಗಿ ದಂತದ ಗೊಂಬೆ ತರ ಇದ್ದಾಳೆ, ಇವಳ ಗುಣ ಅಪ್ಪಟ ಅಪರಂಜಿ. ಮನೆ ಕಡೆ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಮದುವೆ ಮಾಡ್ಕೊಡಕ್ಕೆ ಒದ್ದಾಡ್ತಾ ಇದ್ದಾರೆ. ಅಯ್ಯ, ಮತ್ತೆ ಹುಡುಗಿ ದಂತದ ಗೊಂಬೆ ತರ ಇದ್ದಾಳೆ ಅಂತ ಹೇಳ್ಬಿಟ್ರಿ ರೀ ಸೀನಪ್ಪ,
ದಂತದ ಬೆಲೆ ಗೊತ್ತಿದ್ಯಾ ನಿಮ್ಗೆ? ನೋಡಿ, ನೀವು ನಮಗ್ ತೋರ್ಸೋ ಹುಡುಗಿ ಹೇಗಿರ್ಬೇಕು ಗೊತ್ತಾ? ಹುಡುಗಿ ಬ್ಲಾಕ್ ಆಗಿದ್ರು ಬ್ಲಾಕ್ ಮನಿ ಇಟ್ಕೊಂಡು ಒಳ್ಳೆ ಬ್ಲಾಕ್ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿರ್ಬೇಕು. ಹುಡುಗಿ ಸ್ವಲ್ಪ ಕುಳ್ಳಿಗಿದ್ರು ಆಸ್ತಿ ಪಾಸ್ತಿ ಜಾಸ್ತಿ ಇರ್ಬೇಕು. ಹುಡುಗಿ ದಪ್ಪಗಿದ್ರು ಒಬ್ಬರಿಗೆ ಮೇಲೆ ಕೂತಾಗಿರ್ಬೇಕು. ಒಟ್ನಲ್ಲಿ ನಮಗಿಂತ ರಿಚ್ ಪಾರ್ಟಿ ಆಗ್ಬೇಕು. ಏನ್ರಿ? ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು, ಅರ್ಥ ಆಯ್ತ ಸೀನಪ್ಪ. ನಮ್ಗೆ ಒಳ್ಳೆ ಹುಡುಗಿ ಸಿಗ್ಬೇಕು ಅನ್ನೋದಕ್ಕಿಂತ ಒಳ್ಳೆ ಸಂಬಂಧ ಸಿಗ್ಬೇಕು. ಹಾಗಾದ್ರೆ ಹುಡುಗಿ ಅಂದ ಚಂದಕ್ಕೆ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ ಬೇಡ್ವಿ. ಅಯ್ಯೋ ರೀ ಸೀನಪ್ಪ, ಅಂತಸ್ತಿದ್ರೆ ಅಂದ ಚಂದ ಎಲ್ಲ ತಾನಾಗೆ ಬರುತ್ತೆ ರೀ. ಏನು ಇಲ್ಲ, ಬರೀ ಒಂದ್ 3,000 ಕೊಟ್ಬಿಟ್ಟು 1 hour ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬಿಟ್ರೆ ಮಣ್ಣಿನ ಗೊಂಬೆನು ಚಿನ್ನದ ಗೊಂಬೆ ತರ ಕಾಣಿಸುತ್ತೆ. ಇವತ್ತಿನ ಕಾಲದಲ್ಲಿ ಕಪ್ಪಗಿದ್ದವರು ಬೆಳ್ಳಗಾಗ್ಬೋದು, ದಪ್ಪಗಿದ್ದವರು ಸಣ್ಣಕ್ಕಾಗ್ಬೋದು. ಅದೇ ಕಾಸು ಇಲ್ದಿರೋರಿಗೆ ಕಾಸು ಬರೋದು ಅಷ್ಟು ಸುಲಭ ಅಲ್ಲ, ತಿಳ್ಕೊಳ್ಳಿ. ಅರ್ಥ ಆಯ್ತು ಬಿಡಿ, ಹಾಗಾದ್ರೆ ಬೇರೆ ಫೋಲ್ಡರ್ ಇರೋ ಫೋಟೋನೇ ತೋರಿಸ್ತೀನಿ. ಇವಳ ಹೆಸರು ಕುಸುಮ, ಇವರ ತಂದೆ ಕುಬೇರ, ದೊಡ್ಡ ಕಾಂಟ್ರಾಕ್ಟ್ರು. ಈ ಹುಡುಗಿ ಕಾರ್ಪೊರೇಟರ್ ಮಗಳು, ಇರೋದು ಒಬ್ಳೆ ಮಗಳು. ಇವ್ರ ಆಸ್ತಿ ಪಾಸ್ತಿ ಎಲ್ಲ ಇವಳ ಹೆಸರಿಗೆ ಬರುತ್ತೆ. ಈ ಹುಡುಗಿ ನೋಡಿ, ಈ ಹುಡುಗಿಗೆ ವಿದ್ಯೆ ತಲೆಗತ್ತಿಲ್ಲ, ಆದ್ರೆ ಬಹಳ ಬುದ್ಧಿವಂತೆ. ಮಾಡ್ಲಿಂಗು ಫ್ಯಾಷನ್ ಅಂತ ಯಾವಾಗೂ ಫಾರಿನ್ ಅಲ್ಲೇ ಇರ್ತಾಳೆ. ಇವ್ರ ಅಪ್ಪನು ಬಿಸ್ನೆಸ್ ಮೇನೆ. ನಿಜವಾಗ್ಲೂ ಸೀನಪ್ಪ, ಈಗ ಟ್ರಾಫಿಕ್ ಬಂದ್ರಿ ನೀವು. ಸರಿ, ಇದೆಲ್ಲ ಒಂದು ಲಿಸ್ಟ್ ಮಾಡಿ, ಅದರಲ್ಲಿ ಯಾರು ಇಷ್ಟ ಆಗ್ತಾರೋ ನೋಡಿ ಓದಿಸ್ಬಿಡೋಣ. ಅದೇನೋ ಸರಿ ಇಂದ್ರಮ್ಮ, ನೀವ್ ಹಾಕೋ ಕಂಡೀಷನ್ ತರ ನಂದು ಒಂದ್ ಕಂಡೀಷನ್ ಇದೆ. ಏನು? ಇತ್ತೀಚೆಗೆ ನಿಮ್ಗೆ ಗೊತ್ತು, ಶ್ರೀಮಂತರು ಮಕ್ಕಳು ಮದ್ವೆ ಆಗೋದಾದ್ರೆ ಅವ್ರ ಮದ್ವೆನೆ 3 ನಡೆಯುತ್ತೆ, ಆದ್ರೆ ಸಂಸಾರ ಮಾತ್ರ 3 ಮಾಡಲ್ಲ. ಲವ್ ಗಿವು ಅಂತ 4 ಓಡಾಡಿರ್ತಾರೆ, ಆಮೇಲೆ ಅವ್ರ ಅಪ್ಪ ಅಮ್ಮ ನಿಮ್ಸೆಗೆ ಮದ್ವೆ ಆಗ್ತಾರೆ. ಮದ್ವೆ ಆಗಿ 3 ದಿನಕ್ಕೆ ಡೈವರ್ಸ್ ಪೇಪರ್ ಇಟ್ಕೊಂಡು ನಿಂತಿರ್ತಾರೆ. ಅದಕ್ಕೆ ಮದ್ವೆ ಆಗ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ನೇರವಾಗಿ ನನ್ನ ಎದುರಿಗೆ ಬಂದು ನಿಂತು ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ನಾನು ಈ ಸಂಬಂಧಗಳನ್ನು ಕುದುರಿಸ್ತೀನಿ. ಇಲ್ಲ ಅಂದ್ರೆ ಡೈವರ್ಸ್ ಅವ್ರು ತಗೊಂಡು ಕೆಟ್ಟ ಹೆಸರು ನನಗೆ ಬರುತ್ತೆ. ಸೀನಣ್ಣ ಮದುವೆ ಮಾಡ್ದ, ಮದುವೆ ಮುರಿದು ಬಿತ್ತು ಅಂತ ಊರೆಲ್ಲ ಮಾತಾಡುತ್ತೆ. ಆ ಉಸಾಬರಿನೇ ನನಗೆ ಬೇಡ. ಅಂದ್ರೆ ಏನ್ ಹೇಳ್ತಿದ್ಯಾ ಸೀನಪ್ಪ, ನನ್ನ ಮಗದನ್ನ ನೀನ್ ಮುಂದೆ ಕರೆಸಿ ಮದುವೆ ಒಪ್ಪಿಗೆ ಅಂತ ಹೇಳಿಸ್ಬೇಕಾ? ಅಷ್ಟಾದ್ರೆ ನಾನು 10 ಕಡೆಯಿಂದ ಬೇಕಾದ್ರೆ ಸಂಬಂಧ ತಂದು ತೋರಿಸ್ತೀನಿ. ನೀವ್ ಯಾವ್ದು ಓಕೆ ಅಂತೀರಾ ಅವ್ರ ಜೊತೆ ಮಾತಾಡಿ ಸಂಬಂಧ ಕುದುರಿಸ್ತೀನಿ. ನೋಡಿ ಸೀನಪ್ಪ, ನನ್ ಮಗನ ಬಗ್ಗೆ ನೀವು ಅನುಮಾನ ಪಡೋ ಮಾತೇ ಇಲ್ಲ. ನಾವ್ ಹಾಕಿದ್ ಗೆರೆನೆ ದಾಟಲ್ಲ ಅವನು ಅಲ್ವೇನ್ರಿ? ನಮ್ ಮಾತೆ ವೇದ ವಾಕ್ಯ ಅನ್ಕೊಂಡಿರ್ತಾನೆ ಗೊತ್ತಾ? ಒಳ್ಳೇದಾಯ್ತಲ್ಲ, ಹಂಗಾದ್ರೆ ಒಂದೇ ಒಂದ್ಸತಿ ಕರೆಸ್ಬಿಡಿ. ನಿಮ್ ಮಗನ್ ಮಾತನ್ನ ನಾನು ಕಿವಿ ಆರ ಕೇಳ್ಕೊಬಿಡ್ತೀನಿ. ನೀವ್ ಹೀಗಂತೀರಾ ಅಂತ ಗೊತ್ತಿದ್ದೆ ನನ್ ಮಗನ್ಗೆ ರೆಡಿ ಆಗೋಕ್ ಹೇಳಿದೀನಿ. ನೀವು ನೋಡಿ ಕಣ್ ತುಂಬ ಅವನ್ನ, ಹಾಗೆ ಹೋಗ್ತಾ ಅವನ್ 4 ಫೋಟೋನ ತಗೊಂಡ್ ಹೋಗಿ. ವರ್ದಾ, ಕಂದ ವರ್ದಾ, ಬಾರೋ ಇಲ್ಲಿ. ನನ್ ಮಗ ಹುಡುಗ ನೋಡಕ್ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸನೂ ಅಂತ ಹೇಳಿದ್ದೀರಾ. ನೀವು ಮನೆ ಕಡೆ ಚೆನ್ನಾಗಿದ್ದೀರಾ, ಸೂಪರ್ ಆಗಿರೋ ಸಂಬಂಧನೇ ಹುಡುಕ್ತೀನಿ ಬಿಡಿ. ಸಂಬಂಧನಾ? ನೀನ್ ಹೊರಡಪ್ಪ, ಹೊರಡು. ನೀವು ಯಾವ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ ಕಣಪ್ಪ, ನಿಮ್ ತಂದೆ ತಾಯಿ ಮದುವೆಗೆ ಹೆಣ್ಣುಡ್ಕ ಕೇಳಿದ್ದಾರೆ, ನಿನ್ಗೆ ಒಪ್ಪಿಗೆ ತಾನೆ? ಅಮ್ಮ ಏನಿದಲ್ಲ, ಇದನ್ನೆಲ್ಲ ನಾನು ನೋಡ್ಕೋತೀನಿ, ಹೋಗ ಸುಮ್ನೆ ಒಳಗೆ. ಅಮ್ಮ ಇದಕ್ಕೆ ನಾನು ನೀನು ರೆಡಿ ಆಗು ಅಂತ ಹೇಳಿದ್ದು? ಹೀಗೆ ಅಂತ ಗೊತ್ತಿದ್ರೆ ನಾನು ಮನೇಲೇ ಇರ್ತಿರ್ಲಿಲ್ಲ. ನೋಡಿ ಇವ್ರೆ, ನಾನು ಈಗಾಗಲೇ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಮದುವೆ ಅಂತ ಆದರೆ ಅವಳನ್ನೇ ಆಗೋದು. ನಮ್ಮಮ್ಮಂಗೆ ಆ ವಿಷಯ ಗೊತ್ತಾಗಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಆಸೆ ಇಟ್ಕೊಂಡೆ ನಾನು ಇವತ್ತು ರೆಡಿಯಾಗಿರೋದು. ನಾನು ಪ್ರೀತಿಸಿರೋ ಹುಡುಗಿನ ಬಿಟ್ಟು ಬೇರೆ ಯಾವ ಹುಡುಗಿನೂ ತಲೆ ಎತ್ತಿ ಕೂಡ ನೋಡಲ್ಲ. ನೀವಿನ್ ಹೊಡ್ಬೋದು. ಸೀನಪ್ಪ ಅವ್ರೆ, ಇಂಥ ಎಡ್ವರ್ಟ್ ಆಗತ್ತೆ ಅಂತಾನೆ ನಾ ಹುಡುಗನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ದು. ನೀವು ಹಾಕಿದ್ಗೆರೆ ದಾಟಲ್ಲ ಅಂತ ಹೇಳಿದ್ರಲ್ಲ,
ಗೆರೆ ದಾಟದಿರಲಿ, ನಿಮ್ಮ ಹುಡುಗ ಬೇಲಿನೇ ದಾಟಿದ್ದಾನೆ. ಈಗಾಗಲೇ ಬೇರೆ ಹುಡುಗಿಯಿಂದ ಅಲಿತಾ ಇದ್ದಾನೆ. ಇಂಥ ಹುಡುಗನಿಗೆ ಹುಡುಗಿ ತೋರಿಸಿ ನನ್ನ ಹೆಸರು ಹಾಳಾಗತ್ತೆ, ಹುಡುಗಿ ಜೀವನನೂ ಹಾಳಾಗತ್ತೆ. ನಾನು ಬರ್ತೀನಿ. ನೋಡಿದ್ರ ನಿಮ್ಮ ಮಗ ಎಂತ ಮಾತಾಡ್ಬಿಟ್ಟು ಹೋದ ಅಂತ? ಇಂಥ ಮಗನ ಹೆತ್ತಿದ್ದಕ್ಕೆ ನಾವಿದೆಲ್ಲ ಕೇಳ್ಬೇಕು ಕರ್ಮ. ಅವಳು ಯಾವಾಗ ನನ್ನ ಮಗನ ತಲೆ ಕೆಡಿಸ್ತಾವಳು? ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ರೀ. ಅವಳು ಯಾರು ಅಂತ ಪತ್ತೆ ಹಚ್ಚಿಯೊಳಗೆ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಇಂದ್ರಾಮಾನೆ ಅಲ್ಲ. ಆಗ್ಲೇ ಹೊರಟೋದ್ರನ್ನ ಅಣ್ಣ ಅವಳಿಗೆ ವ್ರತ ಎಲ್ಲ ಹೇಳ್ಕೊಟ್ಟು ಬೆಳಗ್ಗೆನೆ ಹೊರಟೋದ್ರು. ನಾ ಒಂದು ಎರಡು ದಿನ ಇರಿ ಅಂತ ಹೇಳಿದೆ, ಏನೋ ಅಲ್ಲಿ ತುಂಬ ಕೆಲಸ ಇದೆಯಂತೆ. ಅದು ನಾಳೆ ಸಮಾವೇಶಕ್ಕೆ ಹೋಗ್ಬೇಕಲ್ಲ, ಎಲ್ಲ ಅರೇಂಜ್ಮೆಂಟ್ ಆಗಿದೆಯಾ? ಎಲ್ಲ ಆಗಿದೆ ಅಣ್ಣ. ಯಾರು ಗೆಸ್ಟ್ ಬರ್ತಾರೆ ಅನ್ನೋ ಲಿಸ್ಟ್ನ ನಾನು ಪ್ರಶಾಂತ್ ಕೈ ಕೊಟ್ಟಿದ್ದೀನಿ. ಸರಿ ಅಣ್ಣ. ಹ್ಞೂ, ಏನಾಯ್ತು? ಯಾಕೋ ಸ್ವಲ್ಪ ತಲೆನೋವು ಕಣ, ಓಡಾಟ ಜಾಸ್ತಿ ಆಯಿತು ಅನ್ಸುತ್ತೆ. ಇರು, ನಾನು ಪೇನ್ ಬಂದು ತರ್ತೀನಿ. ದೊಡ್ಡಪ್ಪ ತಲೆನೋವು ಅಂತಿದ್ದಾರೆ, ಶ್ರಾವಣಿ ಅಕ್ಕಂಗೆ ಪೇನ್ ಬಾಂಬ್ ತಂದು ಹಚ್ಚ ಕೇಳ್ಬೋದಲ್ಲ. ಇದೇ ಕರೆಕ್ಟ್. ಪಿಂಕಿ, ಪಿಂಕಿ ಬಾ ಇಲ್ಲಿ, ಪ್ರೂಫ್ ತಿನ್ನು. ವೀರು, ಏನಾಯ್ತು, ಯಾಕೆ ಹೀಗೆ ಕೂತಿದ್ಯಾ? ಸ್ವಲ್ಪ ತಲೆನೋವು ಅಕ್ಕ. ಅಯ್ಯೋ, ಹೇಳಿದ್ರೆ ಕಷಾಯ ಮಾಡ್ಕೊಡ್ತಿದ್ನಲ್ಲ. ಪರವಾಗಿಲ್ಲ ಬಿಡಕ್ಕ, ಸುರೇಂದ್ರ ಪೇನ್ ಬಾಂಬ್ ತರ್ತೀನಿ ಅಂತ ಹೋಗಿದ್ದಾನೆ. ಇಲ್ಲಿ ಕೊಡು, ನಾನೇ ಹಚ್ತೀನಿ. ಪೇನ್ ಬಾಂಬ್ ನಾನೇ ಹಚ್ತೀನಿ, ಕುಡಿಯಲಿ. ಯಾಕತ್ತೆ ಹಾಗ ನೋಡ್ತಿದ್ದೀರಾ? ಅಪ್ಪಂಗೆ ಪೇನ್ ಬಾಂಬ್ ನಾನೇ ಹಚ್ತೀನಿ. ಪಾಪ, ನೀವು ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿರ್ತೀರೋ ಏನೋ, ನಿಮ್ಮ ಆರೋಗ್ಯನೂ ಮುಖ್ಯ ಅಲ್ವಾ? ಕುತ್ಕೊಳ್ಳಿ ಅಲ್ಲಿ, ಕುಡಿಯಿರಿ, ಆರಾಮಾಗಿ ಕುತ್ಕೊಳ್ಳಿ, ಕುಡಿ. ನೀನು ವೀರುಗೆ ಯಾವತ್ತಾದ್ರೂ ಪೇನ್ ಬಾಂಬ್ ಹಚ್ಚಿದ್ಯಾ? ನೀನು ಹಚ್ಚಿದ್ರೆ ತಲೆನೋವು ಜಾಸ್ತಿ ಆಗುತ್ತೆ ಅಷ್ಟೆ. ಅಪ್ಪ, ನಾನೇ ನಿಮಗ್ ಪೇನ್ ಬಾಂಬ್ ಹಚ್ಚಲ? ನಾನು ಹಚ್ಚಿದ್ರೆ ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ? ಕರಿಯೋ ಅನಂತ ಶಯನ ಅವರೇ, ಪದ್ಮನಾಭ, ವಿಶಾಲು, ಕಾರ್ತಿಕೇಯ, ಪರಮಾಲಕ್ಷ್ಮಿ, ಎಲ್ಲ ಬನ್ನಿಪ್ಪ ಊಟಕ್ಕೆ, ಎಲ್ಲ ಊಟ ಮಾಡಿ ಬನ್ನಿ. ಅಯ್ಯಯ್ಯೋ, ಪ್ರೀತಿಯವರೇ, ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಯಾರ್ದೋ ಕೊಲೆನೋ ದರೋಡಿನೋ ಮಾಡಿದ್ದೀನಿ ಅನ್ನೋ ಥರ ಟೆನ್ಷನಲ್ಲಿದ್ದೀರಲ್ಲ. ಗಾಬರಿ ಆಗೋದಿಲ್ವ ಮತ್ತೆ?
ಆಗಸದಲ್ಲಿ ಹಾರಾಡ್ಬೇಕಿರೋ ವಿಮಾನ ದಿಢೀರಂತ ನೀರಲ್ಲಿ ತೇಲಾಡಿದ್ರೆ ಮಾವ ಯಾವಾಗ್ಲೂ ಆಕಾಶದಲ್ಲಿ ಹಾರಾಡ್ತಾ ಇದ್ರೆ ಹೈಜಾಕ್ ಮಾಡ್ಬಿಡ್ತಾರೆ, ಅದಕ್ಕೆ ಇವತ್ತು ಈಜಾಡ್ತಾ ಇದೀನಿ. ಅಂಥದ್ದೇನು ಇಲ್ಲ ಅನಂತ ಶಯನ ಅವರೇ. ಇಷ್ಟು ದಿನ ಈ ಮನೆಯಲ್ಲಿ ನಾವು ಮೂರು ಹೊತ್ತು ಕುತ್ಕೊಂಡು ಊಟ ಮಾಡ್ತಿದ್ವಿ, ಜೀರ್ಣ ಆಗ್ತಾ ಇಲ್ಲ. ಈಗ ಏನಾದರೂ ಕೆಲಸ ಮಾಡಿದ್ರೆ ತಿಂದ ನನ್ನೂ ಜೀರ್ಣ ಆಗುತ್ತೆ, ನಿಮ್ಮ ಸೇವೆ ಮಾಡೋ ಒಂದು ಅವಕಾಶ ಸಿಗುತ್ತೆ ಅಂತ. ಕರೆಕ್ಟ್ ಆಗಿ ಹೇಳಿದೆ ಮಮ್ಮಿ, ಕೆಲಸ ಮಾಡಿದ್ರೆ ತಿಂದನ್ನ ಕರಗದಷ್ಟೇ ಅಲ್ಲ ಮೈ ಕೊಬ್ಬು ಇಳಿಯುತ್ತೆ. ಎಲ್ಲ ಕುತ್ಕೊಳ್ಳಿ, ಊಟ ಬಡಿಸ್ತೀನಿ. ಬಾವ ನೀವು ಬನ್ನಿ ಕುತ್ಕೊಳ್ಳಿ. ಹಾ ಬಂದೆ. ಮಮ್ಮಿ ನಾನು ಈ ಮನೆಗೆ ಹಿರಿ ಮಗ. ನೀನು ಹಿರಿ ಮಗ ಆದ್ರೆ ಹಿರಿಯಕಾಯಿ ಪಂದ್ಯ ತಗೊಂಡು ಬಿಡಿಸು. ವಿಶಾಲು ಕುತ್ಕೋ. ವಿಶಾಲು ಯಾಕಂಗ್ ನೋಡ್ತಾ ಇದೀಯಾ ನೋಡು, ಇಷ್ಟು ದಿನ ರುಚಿ ರುಚಿಯಾಗಿ ನಮಗೆ ಅಡುಗೆ ಮಾಡಾಕಿದೆಯಾ, ಈಗ ನೀವೆಲ್ಲರೂ ಸೇವೆ ಮಾಡೋಕ್ಕೆ ಆ ದೇವರೇ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಕುತ್ಕೋ. ಮಮ್ಮಿ ದೇವರಲ್ಲ ದೇವತೆ ದೇವತೆ ಅನ್ಕೊಂಡೆ ಇದೆಲ್ಲ ಆಗ್ತಾ ಇರೋದು ಆ ದೇವತೆಯಿಂದ ಅಂತ. ಒಂದು ತಟ್ಟೆಲ್ ತಿನ್ಸು ಮಗುಗೆ. ವರಲಕ್ಷ್ಮಿ ಕಾರ್ತಿಕೇಯ ನಿನಗೆ ಅವಲಕ್ಕಿ ಬೆಲ್ಲ ಸಾಕು. ಅಲ್ಲವ್ವ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀಯ, ಈ ಅವಲಕ್ಕಿ ಬೆಲ್ಲ ತಿಂದ್ರೆ ಎಲ್ಲೋ ಹತ್ತುತ್ತೆ ನಿನಗೆ. ನೀನು ನಿಮ್ಮ ಅವ್ವನ ಥರ ಏನಾದರೂ ಹರಕೆ ಗಿರಿಕೆ ಹೊತ್ಕೊಂಡಿದ್ಯಾ? ಅದು ಇಲ್ಲ, ಹಾಗೇನಿಲ್ಲ. ಮೊನ್ನೆ ಒಬ್ರು ಡೈಟಿಷಿಯನ್ ಬಂದಿದ್ರು ಯಜಮಾನ್ರ ಮನೆಗೆ. ಅವ್ರು ಹೇಳಿದ್ದಾರೆ 48 ದಿನ ಅವಲಕ್ಕಿ ಬೆಲ್ಲ ತಿಂದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾನು ಅವಲಕ್ಕಿ ಬೆಲ್ಲನೇ ತಿಂತಾ ಇರೋದು. ದಿನ ಲಕ್ಷ್ಮಿ ನಿನಗೆ ಹಪ್ಪಳ ಕರ್ಕೊಡ್ಲೇನಮ್ಮ. ಬೇಡವಾ ಅನಂತ ಶೇ ಪದ್ಮನಾಭ ಅವರೇ, ನಿಮಗೆ ನೆಂಚ್ಕೊಳಕ್ಕೆ ಬಜ್ಜಿ ಬೋಂಡಾ ಏನಾದ್ರು? ಏನು ಬೇಡ, ಈಗ ತಿಂತಾ ಇರೋದನ್ನೇ ಜೀರ್ಣ ಮಾಡ್ಕೊಳಕ್ಕಾಗ್ತಿಲ್ಲ. ಜೀರ್ಣ ಆಗಲ್ಲ ಅಂತ ಕಣ, ಜೀರಿಗೆ ಕಷಾಯ ಮಾಡ್ಕೊಡ್ಲ? ಸರಿ ಬರೋ ಜೀರಿಗೆ ಹುಡ್ಕನ ಇಬ್ರು ಸೇರ್ಕೊಂಡು ಬಡಿಯೋ ಜೀರ್ಣ ಆಗಿಲ್ಲ. ಏನ್ರಿ ಆಗ್ತಿದೆ? ಎಲ್ಲ ಶ್ರಾವಣ್ಯ ಮೂರು ಎಫೆಕ್ಟ್. ನಿಜ ರೀ, ಆ ಮಹಾತಾಯಿ ಮನೆ ಕಾಲು ಹಿಡ್ತಾ ಇದ್ದಾಗೆ ಇವ್ರ ಆರ್ಭಟ ಎಲ್ಲ ಕಮ್ಮಿ ಆಗೋಯ್ತು. ಸದ್ಯ ಈ ಅಮ್ಮನ ಗೋಳ್ ತಪ್ಪಿತು, ಇನ್ಮೇಲೆ ಈ ಮನೆ ಶಾಂತವಾಗಿರುತ್ತೆ. ಏನ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಮತ್ತೆ ವರ್ದಾ ವಿಷಯ ನಿನ್ಗೆ ಹೇಗೋ ಗೊತ್ತಾಗೋಯ್ತು. ಆಗ ನೀನ್ ಆಡಿರೋ ಮಾತುಗಳು ನನ್ ಮನ್ಸಿಗೆ ನೆಮ್ಮದಿ ಕೊಟ್ಟಿತ್ತು, ಆದ್ರೆ ಈಗ ಆ ನೆಮ್ಮದಿ ಎಲ್ಲ ಹಾಳಾಗ್ತದ. ಈಗ ಅಂತದ್ ಏನಾಯ್ತು ಅಣ್ಣ? ನನ್ನ ಮತ್ತೆ ವರ್ದಾ ವಿಷಯನ ನಿನ್ ಮನೇಲಿ ಎಲ್ಲರ ಹತ್ರ ಮಾತಾಡ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟ ದಿನ ಆದ್ರೂ ನೀನ್ ಏನು ಮಾತಾಡ್ಲಿಲ್ಲ. ನೀನ್ ಹೇಳಿದ್ನಲ್ಲ ವರ, ಮೊದ್ಲು ಓದಿನ ಬಗ್ಗೆ ಗಮನ ಕೊಡು, ಸಮಯ ಸಂದರ್ಭ ಬಂದಾಗ ಇದನ್ನೆಲ್ಲ ನೋಡ್ಕೊಳ್ಳೋಣ ಅಂತ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ನೀನು? ತಲೆ ಕೆಡಿಸ್ಕೊಳ್ದೆ ಏನ್ ಮಾಡ್ಲಿ ಅಣ್ಣ, ದೇವ್ರ ಮೇಲೆ ಭಾರ ಹಾಕೋ ತರ ನಾನು ನಿನ್ ಮೇಲೆ ಭಾರ ಹಾಕಿ ಇಷ್ಟು ದಿನ ನಿಶ್ಚಿಂತೆ ಆಗಿದ್ದೆ, ಆದ್ರೆ ಈಗ ಈಗ ಅಣ್ಣ ವರ್ಧನ್ ಮನೇಲಿ ಹುಡುಗಿ ಹುಡ್ಕಕ್ ಸ್ಟಾರ್ಟ್ ಮಾಡಿದಾರಂತೆ. ಇವತ್ತಷ್ಟೇ ಅವ್ರ ಮನೆಗೆ ಬ್ರೋಕರ್ ಕೂಡ ಬಂದೋದ್ರು. ಈ ವಿಷಯ ಗೊತ್ತಾದಾಗಿಂದ ನನ್ ಕೈ ಕಾಲೇ ಆಡ್ತಿಲ್ಲ ಅಣ್ಣ.
ಇದನ್ನೆಲ್ಲ ಈ ಕಡೆ ನನ್ನ ಮನೆಯವ್ರ ಹತ್ರ ಹೇಳ್ಕೊಡಕ್ಕಾಗ್ದೆ ಬರ್ದಂಗು ಏನು ಹೇಳಕ್ಕಾಗ್ದೆ ನಾನೊಂಥರ ತ್ರಿಶಂಕು ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ. ನನಗೆ ದಿಕ್ಕೆ ತೋಚ್ತಾ ಇಲ್ಲ. ಅದಕ್ಕೆ ಊಟ ತಿಂಡಿ ಬಿಟ್ಟು ಕೂತ್ರೆ ಸಮಸ್ಯೆ ಪರಿಹಾರ ಆಗುತ್ತಾ? ನಮ್ಮನೆ ನಂದಾದೀಪ್ ಅವರ, ನಿನ್ನ ಚಿಕ್ಕ ಚಿಕ್ಕ ಆಸೆಗಳನ್ನ ಈಡೇರಿಸೋ, ನಾನು ಜೀವನದ ಬಗ್ಗೆ ಇಷ್ಟೆಲ್ಲ ದೊಡ್ಡ ಆಸೆಗಳನ್ನ ಇಟ್ಕೊಂಡಿದ್ದೆ, ಅದನ್ನ ಮರಿತೀನ? ಮದುವೆ ಅಂದರೆ ಆತ್ರದಲ್ಲಿ ಮಾಡೋ ಜಾತ್ರೆನೂ ಅಲ್ಲ, ಅವಸರದಲ್ಲಿ ತಗೊಳ್ಳೋ ತೀರ್ಮಾನನೂ ಅಲ್ಲ. ನಿನ್ನ ಜೀವನನ ಜೋಪಾನ್ವ ಕಟ್ಕೊಡೋ ಜವಾಬ್ದಾರಿ ಹೊತ್ತಿದ್ದೀನಿ, ಅದನ್ನ ನಿಭಾಯಿಸ್ತೀನಿ. ಈ ಹಣ್ಣಿನ ಮೇಲೆ ನಂಬಿಕೆ ಇಡು. ಥ್ಯಾಂಕ್ ಯು ಅಣ್ಣ, ನನ್ನ ತಲೆ ಮೇಲೆ ಬೆಟ್ಟದಷ್ಟು ಭಾರನ ಮಂಜಿನ ಥರ ಕರಗಿಸ್ದೆ. ನನ್ಗೀಗ ಸಮಾಧಾನ ಆಯಿತು. ತಲೆ ಕೆಡಿಸ್ಕೋಬೇಡ, ನೆಮ್ಮದಿಯಾಗಿ ಹೋಗಿ ಮಲ್ಕೋ.